ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುರಳಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸೊ ನೇಮ್ ಫೈಟರ್ಗೆ ಅಂತಕ್ಕಂಥ ಒಂದು ಸಿರೀಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಸಿರೀಸ್ ಎಲ್ಲನೂ ಹಿಟ್ ಆಗಿದ್ದ, ಆ ಸಿರೀಸ್ ಹಿಟ್ ಆಗ ಕಾರಣ ನೀವೇ ಅಲ್ಲ ಸರ್. ಸರ್ ಅವರ ಎಲ್ಲ ಕಡೆ ಶೇರ್ ಮಾಡಿದ್ದಕ್ಕನ ನಾವು ಇವತ್ತಿನ ದಿನ ಆ ಒಂದು ಸಿರೀಸು ಹಿಟ್ ಆಗಿದೆ. ಸೊ ನಾರ್ಮಲ್ ಎಲ್ಲಕ್ಕಿದನು ಹಿಟ್ ಮಾಡಿದ್ದಾರೆ ಸರ್. ಅದೇ ರೀತಿಯಾಗಿ ಈ ಒಂದು ಸಿರೀಸ್ನು ಕೂಡ ನೀವು ಎಲ್ಲ ಒಂದು ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡಿ, ಈ ಒಂದು ಸಿರೀಸ್ನು ಹಿಟ್ ಮಾಡಿದ್ರೆ ನೆಕ್ಸ್ಟ್ ಒಂದು ಸಿರೀಸ್ ಮಾಡಕ್ಕೆ ನಮಗೂ ಕೂಡ ಒಂಥರ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಸೊ ಸರ್ ಸ್ಟಾರ್ಟ್ ಮಾಡೋಣ. ಎಸ್ ಸರ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗಿರೀಶ್, ಬರ್ತೇ ಸರ್ ಗೊತ್ತೇ ಇದ್ದಾರೆ. ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋ ಸಮಯ. ಸೊ ಫಸ್ಟ್ ಕ್ವಶನ್, ಐ ಸಿ ಸಿ ಒನ್ ಡೇ ವರ್ಲ್ಡ್ ಕಪ್ 2023 ವಿಲ್ ಬಿ ಹೆಲ್ಡ್ ಇನ್. ಸೊ ಐ ಸಿ ಸಿ ಒನ್ ಡೇ ವರ್ಲ್ಡ್ ಕಪ್ ಸರ್, ಏನು ಸರ್ ಐ ಸಿ ಸಿ ಒನ್ ಡೇ ವರ್ಲ್ಡ್ ಕಪ್ ಅಂದ್ರೆ ಸರ್? ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್, ಈಗ ಕ್ರಿಕೆಟ್ ಅಲ್ಲಿ ಟಿ ಟ್ವೆಂಟಿ ಇರ್ತವೆ, ಅದೇ ರೀತಿಯಾಗಿ ವರ್ಲ್ಡ್ ಕಪ್ ಟೆಸ್ಟ್ ಅಂತ ಇರ್ತವೆ. ಸೊ ಅದರಲ್ಲಿ ಒನ್ ಡೇ ವರ್ಲ್ಡ್ ಕಪ್ 50 ಓವರ್ಸ್ ಆಡ್ತಾರಲ್ವಾ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ಸ್ ಕೇಳ್ಬೋದು ಸರ್, 2020 ಓವರ್ಸ್ ಆಡ್ತಾರೆ ಒನ್ ಡೇ 50 ಓವರ್ಸ್. ಅದೇ ರೀತಿ ಟೆಸ್ಟ್, ಇದು ದಿನಗಳಗಟ್ಟಲೆ ಆಡೋದು ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒನ್ ಡೇ ವರ್ಲ್ಡ್ ಕಪ್ 2023 ವಿಲ್ ಬಿ ಹೆಲ್ಡ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ನಡೆಯಿತು ಎಷ್ಟು ಎಲ್ಲಿ ಅಂದ್ರೆ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಲ್ಡ್ ಇನ್ ಅಂತ ಕೊಟ್ಟಾಗ, ಸೊ ಕೆಲವೊಂದು ಸಲ ಆಪ್ಷನ್ಸ್ ಇಯರ್ ಕೊಟ್ರೆ ಅದು ಇಯರ್, ಅವ್ರ ಇಯರ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಲ್ಡ್ ಇನ್ ಅಂತ ಕೊಟ್ಟಿದ್ದಾರೆ, ಪ್ಲೇಸಸ್ ಕೊಟ್ಟಿದ್ದಾರೆ, ಯಾವ ಪ್ಲೇಸ್ ಅಲ್ಲಿ ನಡೀತು ಅಂತ. ಹೆಲ್ಡ್ ಅಂದ್ರೆ ನಡೆದಿತ್ತು. ಸೊ ಫಸ್ಟ್ ಆಪ್ಷನ್ ಇಂಡಿಯಾ, ಸೆಕೆಂಡ್ ಒನ್ ಶ್ರೀಲಂಕಾ, ಥರ್ಡ್ ಒನ್ ಬಾಂಗ್ಲಾದೇಶ್, ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಸರಿಯಾದ ಉತ್ತರ ಇಲ್ಲಿ ಇಂಡಿಯಾ. ಸೊ ಇದರಲ್ಲಿ ಬೇಜಾರಾಗಂತ ವಿಷಯ, ನಮ್ಮ ಇಂಡಿಯಾ ಸೋತಿದೆ. ಬಟ್ 2011 ನಲ್ಲಿ ಒಂದು ಧೋನಿ ನಾಯಕತ್ವದಲ್ಲಿ ಕೂಡ ವರ್ಲ್ಡ್ ಕಪ್, ಐ ಸಿ ಸಿ ವರ್ಲ್ಡ್ ಕಪ್ ನಡೀತು, ಅದರಲ್ಲಿ ನಮ್ಮ ಇಂಡಿಯಾ ಗೆದ್ದು ಸಂಭ್ರಮಿಸಿತು. ಓಕೆ ಸರ್. ಸೊ ಅದೇ ರೀತಿ ಲೈಕ್ ಏನು ಫಸ್ಟ್ ಒಂದು ವರ್ಲ್ಡ್ ಕಪ್ ತಂದ್ಕೊಟ್ಟವ್ರು ನಮ್ಮ ದೇಶಕ್ಕೆ ಕ್ಯಾಪ್ಟನ್ಸಿಯಲ್ಲಿ ಕಪಿಲ್ ದೇವ್ ಅಂತ ಹೇಳ್ತೇವೆ. ಕಪಿಲ್ ದೇವ್ ಇವಂಗೆ ರನ್, ಇದು ಒಂದು ನಿಕ್ ನೇಮ್ ಇದೆಯಲ್ಲ ಸರ್, ಎಸ್ ಸರ್, ಅದನ್ನು ಕಾಮೆಂಟ್ ಮೂಲಕ ತಿಳಿಸ್ತೀನಿ ಅಂತ ಹೇಳ್ಬೋದು. ಸೊ ಕಪಿಲ್ ದೇವ್ ಇದ್ದಾಗ ಫಸ್ಟ್ ಟೈಮು ನಮಗೆ ವರ್ಲ್ಡ್ ಕಪ್ ಬಂತು, ಸೆಕೆಂಡ್ ಟೈಮ್ ಎಂ ಎಸ್ ಧೋನಿ 2011, ಅದು ಕೂಡ ನಡೆದಿದ್ದು ಇಂಡಿಯಾದಲ್ಲಿ. ಇದು ಇಂಪಾರ್ಟೆಂಟ್ ಕ್ವಶನ್, 2011 ಇಂಡಿಯಾದಲ್ಲಿ ನಡೆದಿದ್ದು, ಅದೇ ರೀತಿ 2023 ನಡೆದಿದ್ದು ಕೂಡ ಇಂಡಿಯಾ. ಸೊ ಅದೇ ರೀತಿಯಾಗಿ ಐ ಸಿ ಐ ಸಿ ಫುಲ್ ಫಾರ್ಮ್ ಹೇಳೋಣ ಸರ್, ಅವ್ರ ಕಾಮೆಂಟ್ ಅಲ್ಲಿ ಕೊಡೋಣ ಸರ್, ಕಾಮೆಂಟ್ ಮೂಲಕ ತಿಳಿಸ್ತಾರೆ ಹೇಳಿ ಸರ್. ಎಲ್ಲಾ ಕೂಡ ರೆಗ್ಯುಲರ್ ಆಗಿ ಬಳಸ್ತಾ ಇರ್ತಾರೆ. ಐ ಸಿ ಐ ಸಿ ಫುಲ್ ಫಾರ್ಮ್ ತಿಳಿಸ್ಬೇಕು, ಅದೇ ರೀತಿಯಾಗಿ ಐ ಸಿ ಐ ಸಿ ಹೆಡ್ ಕಚೇರಿ ಅಥವಾ ಹೆಡ್ ಆಫೀಸ್ ಎಲ್ಲಿದೆ ಅಂತ. ಸೊ ನೀವು ಮಿಸ್ ಮಾಡಲ್ಲ, ಕಮೆಂಟ್ ಒಳಗೆ ತಿಳಿಸ್ಬೇಕು. ನಾವು ಕ್ರಿಕೆಟ್ ಬಗ್ಗೆ ಎಲ್ಲಾನು ಹೇಳಿದೀವಿ. ಸೊ ಹಿಂದಿನ ವಿಡಿಯೋದಾಗ ಕ್ರಿಕೆಟ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸರ್. ಕ್ರಿಕೆಟ್ ಅಂತ ಬಂದಾಗ ಕ್ರಿಕೆಟ್ ಗ್ರೌಂಡ್ ಎಲ್ಲಿರುತ್ತೆ, ಗ್ರೌಂಡ್ ಹೇಳಿದ್ವಿ. ಸೊ ಅದೇ ರೀತಿ ನಂಬರ್ ಆಫ್ ಪ್ಲೇಯರ್ಸ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದೀವಿ. ಅದೇ ರೀತಿ ಮತ್ತೆ ಏನು ಬೌಲಿಂಗ್ ತರದ ಒಂದು ರೀತಿಯ ಬೌಲಿಂಗ್ ಗಳನ್ನ ಏನಂತ ಕರೀತಾರೆ ಅಂತ. ಸೊ ಅದೇ ರೀತಿ, ಸೊ ಮತ್ತೆ ಇನ್ನೇನು ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಲೈಕ್ ಮತ್ತೆ ಯಾವ ಒಂದು ದೇಶದ ಮೇಲೆ ಗೆಲ್ತು ಆ 2011 ಅಂತಂದ್ರೆ ಶ್ರೀಲಂಕಾ. ಶ್ರೀಲಂಕಾ ಅಪೋಸಿಟ್ ಗೆದ್ದಿದ್ದು. ಸೊ ಮೇಜರ್ ವಿಷಯಗಳು ಬೇಸಿಕ್ ಆಗಿ ಇವೆಲ್ಲ. ಕ್ರಿಕೆಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಸಾಕಾಗುತ್ತೆ. ಹಾ ಸರ್. ಸೊ ಅದೇ ರೀತಿಯಾಗಿ ನಾವು ಸ್ವಲ್ಪ ಕ್ರಿಕೆಟ್ ಬಗ್ಗೆ ಬಂದ್ಬಿಡೋಣ ಸರ್. ಸೊ ಗಾಡ್ ಆಫ್ ಕ್ರಿಕೆಟ್ ಅಂತ, ಗಾಡ್ ಆಫ್ ಕ್ರಿಕೆಟ್ ನಿಕ್ ನೇಮ್ಸ್ ಗಾಡ್ ಆಫ್ ಕ್ರಿಕೆಟ್ ಅಂತ. ಸೊ ಸಚಿನ್ ತೆಂಡೂಲ್ಕರ್ ಅವರು ಕರೀತಾರೆ. ಸೊ ಸಚಿನ್ ತೆಂಡೂಲ್ಕರ್ ಅವರು ಬರೆದಿರ್ತಕ್ಕಂತ ಬುಕ್ ಪ್ಲೇಯಿಂಗ್ ವಿತ್ ಮೈ ವೇ. ಅದೇ ರೀತಿಯಾಗಿ ಕ್ರಿಕೆಟ್ ಗ್ರೌಂಡ್ ಗೆ ನಾವೇನಂತೀವಿ, ಪಿಚ್ ಅಂತೀವಿ. ಸೊ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ರನ್ ಮಷಿನ್ ಅಂತೀವಿ. ಚಿಕ್ಕು ರನ್ ಮಷಿನ್, ಚಿಕ್ಕು ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಕ್ರಿಕೆಟ್ ಅಲ್ಲಿ ನಂಬರ್ ಆಫ್ ಪ್ಲೇಯರ್ಸ್ ಇರ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂತ ಮೇಜರ್ ಟರ್ಮ್ ಎಲ್ ಬಿ ಡಬ್ಲ್ಯೂ ಬಗ್ಗೆ ಕ್ವಶನ್ ಕೇಳಿದ್ರೆ, ಸೊ ಯಾವ ರೀತಿ ಕೇಳಿದ್ರೆ ಸರ್, ಎಲ್ ಬಿ ಡಬ್ಲ್ಯೂ ಈಸ್ ರಿಲೇಟೆಡ್ ಟು ಕ್ರಿಕೆಟ್, ಬ್ಯಾಡ್ಮಿಂಟನ್, ಟೆನಿಸ್, ಹಾಕಿ ಅಂತ ಕೇಳಿದ್ರೆ. ಸೊ ಎಲ್ ಬಿ ಡಬ್ಲ್ಯೂ ಯಾವ್ದಕ್ಕೆ ಸಂಬಂಧಪಟ್ಟಿದ್ದ, ಕ್ರಿಕೆಟ್ ಕ್ರಿಕೆಟ್ ಬೌಲಿಂಗ್ ಮತ್ತೊಂದು ಶೈಲಿ ಜಪ್ಪ. ಸೊ ಇದೇ ರೀತಿಯಾಗಿ ಇನ್ನೊಂದು ಕೇಳಿದ್ರೆ ಬಟರ್ಫ್ಲೈ ಸ್ಟ್ರೋಕ್ ಇಸ್ ರಿಲೇಟೆಡ್ ಟು ಅಂತ ಕ್ವಶನ್ ಕೇಳಿದ್ರೆ, ಸೊ ಬಟರ್ಫ್ಲೈ ಸ್ಟ್ರೋಕ್ ಇಸ್ ರಿಲೇಟೆಡ್ ಟು ಸ್ವಿಮ್ಮಿಂಗ್ ಸರ್. ಸ್ವಿಮ್ಮಿಂಗ್ ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಆಯ್ತಲ್ಲ ಸರ್, ಮೇಜರ್ ಎಲ್ಲ ಇದರಲ್ಲೇ ಗೊತ್ತಾಗುತ್ತೆ ಕ್ರಿಕೆಟ್ ಬಗ್ಗೆ. ಸೊ ಸರಿಯಾದ ಉತ್ತರ ಇಲ್ಲಿ ಇಂಡಿಯಾ ಆಗಿರುತ್ತೆ. ಇಂಡಿಯಾ. ಸೊ ಅದೇ ರೀತಿಯಾಗಿ ಕ್ಯಾಪಿಟಲ್ ಆಫ್ ಇಂಡಿಯಾ ಸ್ವಲ್ಪ ಹೇಳೋಣ ಸರ್. ಕ್ಯಾಪಿಟಲ್ ಆಫ್ ಇಂಡಿಯಾ ನ್ಯೂಡೆಲ್ಲಿ. ನ್ಯೂಡೆಲ್ಲಿ ಹೌದಲ್ಲ ಸರ್? ಎಸ್ ಸರ್, ನ್ಯೂಡೆಲ್ಲಿ. ಇಂಡಿಯಾ ನ್ಯೂಡೆಲ್ಲಿ. ಅದೇ ರೀತಿಯಾಗಿ ಇಂಡಿಯಾದ ಕರೆನ್ಸಿ ರೂಪಿಯನ್ನ ಬಳಕೆ ಮಾಡ್ತಾರೆ, ಅದನ್ನ ಪರಿಚಯಿಸಿದ್ದು ಉದಯ್ ಕುಮಾರ್ ಧರ್ಮಲಿಂಗಂ. ಹೌದಲ್ಲ ಸರ್? ಹೇಳಿ ನಮಗೆ ಪ್ರಾಕ್ಟೀಸ್ ಆಯ್ತು. ಉದಯ್ ಕುಮಾರ್ ಧರ್ಮಲಿಂಗಂ.
ನೆಕ್ಸ್ಟ್ ಶ್ರೀಲಂಕಾ ಕ್ಯಾಪಿಟಲ್ ಹೇಳೋಣ ಸರ್, ಅವ್ರಿಗೆ ಸ್ವಲ್ಪ ಚಾನ್ಸ್ ಕೊಡೋಣ, ಅವ್ರಿಗೆ ಕೊಡೋಣ ಸರ್. ಸೊ ಶ್ರೀಲಂಕಾದ ಓಕೆ, ಕೊಲಂಬೋ ಅಂತ. ಸೊ ಅದೇ ರೀತಿ ಬಾಂಗ್ಲಾದೇಶ್, ಢಾಕಾ. ಸೊ ಬಳಸ್ತಕ್ಕಂತ ಕರೆನ್ಸಿಗಳನ್ನ ಅವ್ರು ಕಮೆಂಟ್ ಮಾಡ್ಬೇಕು ಸರ್, ಅವಾಗ ಟು ವೇ ಆಗುತ್ತೆ. ಎಸ್ ಸರ್, ಎಸ್ ಸರ್. ಸೊ ಎಸ್ ಸರ್, ಮ್ಯಾಕ್ಸಿಮಮ್ ಕವರ್ ಆಗುತ್ತೆ ಸರ್ ಎಲ್ಲ, ಪ್ರತಿಯೊಂದು ದೇಶಕ್ಕೂ ಏನೇನು ರಿಲೇಟೆಡ್ ಆಗಿರುವಂತದ್ದು, ಮತ್ತೆ ಕ್ರಿಕೆಟ್ ಅಂತ ಕೇಳಿದಾಗ ಕ್ರಿಕೆಟ್ ಗೆ ಸಂಬಂಧಿಸಿದಂತೆ ಏನು ಅಂತ. ಸೊ ಇಷ್ಟು ಕವರ್ ಆದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬರುತ್ತೆ. ಇದಕ್ಕಿಂತ ಜಾಸ್ತಿ ಬರಲ್ಲ ಸರ್, ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಮತ್ತೆ ಪಿ ಸಿ ಲೆವೆಲ್, ಕೆ ಎಸ್ ಹೋಗುತ್ತೆ, ಪಿ ಎಸ್ ಐ ಲೆವೆಲ್ ಸ್ಟಡಿ ಮಾಡಿದಂಗೆ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಟೂ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಇನ್ ಇಂಡಿಯಾ ಮಿಲಿಟರಿ ಅಕಾಡೆಮಿ ಲೊಕೇಟೆಡ್? ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಸೊ ಏನು ಏನು ಮಿಲಿಟರಿ ಅಕಾಡೆಮಿಯಲ್ಲಿ ಏನ್ ಮಾಡ್ತಾರೆ, ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ ಯಾರಿಗೆ, ಮಿಲಿಟರಿ ಅವರಿಗೆ, ಆರ್ಮಿಗೆ, ಆರ್ಮಿ ಸೇರೋರಿಗೆ ಟ್ರೈನಿಂಗ್ ಟ್ರೈನಿಂಗ್ ಕೊಡಲಾಗುತ್ತೆ. ಆ ಒಂದು ಸಂಸ್ಥೆ ಇಂಡಿಯಾದಲ್ಲಿ ಎಲ್ಲಿದೆ, ಮೇಜರ್ ಹೆಡ್ ಕ್ವಾರ್ಟರ್ ಅಥವಾ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್, ಡೆಹ್ರಾಡೂನ್, ಪುಣೆ, ದೆಲ್ಲಿ, ನಾಗ್ಪುರ್. ಸೊ ಇಲ್ಲಿ ಸರಿಯಾದ ಉತ್ತರ ಡೆಹ್ರಾಡೂನ್, ಸರಿಯಾಗಿರ್ತಕ್ಕಂಥ ಡೆಹ್ರಾಡೂನ್. ಸೊ ಅದೇ ರೀತಿ ಐ ಎ ಎಸ್ಗೆ ಒಂದು ಪ್ಲೇಸ್ ಇದೆ ಸರ್, ಐ ಎ ಎಸ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂತ ಕರಿತೀವಿ, ಹೈದರಾಬಾದ್ ಶಾಸ್ತ್ರಿ ಅಕಾಡೆಮಿ ಇರ್ತಕ್ಕಂಥದ್ದು ಹೈದರಾಬಾದ್. ಇದು ಒಂದು ಫೇಮಸ್ ಐ ಎ ಎಸ್ ಕೋಚಿಂಗ್ ಕೊಡುವಂಥದ್ದು. ಮತ್ತೆ ಲೈಕ್ ಮಿಲಿಟರಿ ಅಕಾಡೆಮಿ ಅಂತ ಬಂತಾಗ ಡೆಹ್ರಾಡೂನ್, ಎಸ್ ಸರ್, ಇವು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಡೆಲ್ಲಿ ಅಂತ ಆಪ್ಷನ್ ಅಲ್ಲಿ ಇದೆ ಸರ್. ಸೊ ಡೆಲ್ಲಿ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ಡೆಲ್ಲಿ ಇರತಕ್ಕಂಥದ್ದು ಯಮುನಾ ನದಿ ಅಲ್ಲ ಸರ್? ಯಮುನಾ ನದಿ ದಡದ ಮೇಲೆ ಇದೆ, ಯಮುನಾ ನದಿಯ ದಡದ ಮೇಲೆ ಇದೆ. ಸೊ ಅದೇ ರೀತಿಯಾಗಿ ಯಮುನಾ ನದಿಯನ್ನ ತಗೊಂಡಾಗ ಯಮುನಾ ನದಿಯ ದಡದ ಮೇಲೆ ಬರ್ತಕ್ಕಂಥದ್ದು ತಾಜ್ ಮಹಲ್. ಸೊ ಹೂ ಬಿಲ್ಟ್ ದಿ ತಾಜ್ ಮಹಲ್ ಅಂತ ಶಹಜಾನ್ ಬರ್ತಾರೆ, ಯಾರಿಗೋಸ್ಕರ ಅಂತಾನು ಕೇಳ್ಬೋದು. ಮುಮ್ತಾಜ್ ಶಹಜಾನ್ ಯಾವ ಮನೆತನಕ್ಕೆ ಸೇರಿದವನು? ಮೊಘಲ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನು ಕೇಳ್ಬೋದು ಸರ್. ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಬಾಬರ್ ಒಂದು ಇವನ್ ಜೊತೆ ಪಾಣಿಪತ್ ಪಾಣಿಪತ್ ವಾರ್ ಫಸ್ಟ್ ಪಾಣಿಪತ್ ವಾರ್ ಯಾವಾಗ ನಡೀತ ಅಂತ ಕೇಳ್ಬೋದು. 1526 ಯಾರ್ಯಾರ ನಡುವೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಸೊ ಇಬ್ರಾಹಿಂ ಲೋಧಿ ಸೋಲ್ತಾರ, ಬಾಬರ್ ಗೆಲ್ತಾನ. ಬಾಬರ್ ಗೆದ್ದ ನಂತರ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅವನ ನಂತರ ಹುಮಾಯೂನ್ ಬರ್ತಾನೆ, ಹುಮಾಯೂನ್ ನಂತರ ಅಕ್ಬರ್, ಅಕ್ಬರ್ ಆದ್ಮೇಲೆ ಜಹಾಂಗೀರ್, ಜಹಾಂಗೀರ್ ಆದ್ಮೇಲೆ ಶಹಜಾನ್. ಜಹಾಂಗೀರ್ ಮತ್ತೆ ಶಹಜಾನ್ ಇಬ್ರು ಅಕ್ಬರ್ನ ಮಕ್ಕಳು. ಸೊ ಶಹಜಾನ್ ತಾಜ್ ಮಹಲ್ ನ ಕಟ್ಟಿಸಿದ್ದು. ಸೊ ಎಲ್ಲಿಂದ ಎಲ್ಲಿ ಬಂದಿದೆ ಸರ್? ಡೆಲ್ಲಿ ಒಂದು ರಿಲೇಶನ್ ಮಾಡ್ಕೊಂಡು ಅದರಲ್ಲೇ ಶಹಜಾನ್ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಬಾಬರ್. ಬಾಬರ್ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಮೊದಲ ಪಾಣಿಪತ್ ಕದನ 1526 ಇಬ್ರಾಹಿಂ ಲೋಧಿ ಜೊತೆಗೆ ಫಸ್ಟ್ ಪಾಣಿಪತ್ ಆಗತ್ತೆ. ಫಸ್ಟ್ ಪಾಣಿಪತ್ ಅಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನ, ಬಾಬರ್ ಗೆಲ್ತಾನ. ಸೊ ಫಸ್ಟ್ ಪಾಣಿಪತ್ ಬಗ್ಗೆ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೆಕೆಂಡ್ ಪಾಣಿಪತ್ ಮತ್ತು ಥರ್ಡ್ ಪಾಣಿಪತ್ ಯಾವಾಗ ನಡೆಯಿತು, ಯಾರ ಯಾರು ನಡೆಯುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋಣ ಸರ್. ಎಸ್ ಸರ್, ತಿಳಿಸೇ ತಿಳಿಸ್ತಾರೆ ಹೇಳಿ ಸರ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ನಾವು ಕೊಟ್ಟಿದೀವಿ ಅಂದ್ರೆ ಅಷ್ಟು ತಿಳಿಸಲಿಲ್ಲ ಅಂದ್ರೆ ಹೇಗೆ ಸರ್? ತಿಳಿಸ್ತಾರೆ ಸರ್. ನಾವು ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಡೀಪ್ ಹೋಗೋಣ, ಟ್ರೈ ಮಾಡೋಣ ಸರ್, ಆರ್ಮಿ ಪರ್ಪಸ್ ಅಷ್ಟೇ. ಎಸ್ ಸರ್, ಓಕೆ ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ಸರ್. ಕ್ವೆಶನ್ ಹೋಗೋಣ ಸರ್. ಎಸ್ ಸರ್, ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ದ ಫಸ್ಟ್ ವುಮೆನ್ ಆಸ್ಟ್ರೋನಾಯ್ಟ್? ಫಸ್ಟ್ ವುಮೆನ್ ಆಸ್ಟ್ರೋನಾಯ್ಟ್. ಆಸ್ಟ್ರೋನಾಯ್ಟ್ ಮೀನ್ಸ್ ಏನು? ಸ್ಪೇಸ್ ಗಗನ ಯಾತ್ರಿ ಅಂತ, ಯಾತ್ರಿಕರು ಅಂತ ಕರಿತೀವಿ. ಅದರಲ್ಲಿ ವುಮೆನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಕಲ್ಪನಾ ಚಾವ್ಲಾ, ವ್ಯಾಲೆಂಟಿನಾ ಟೆರೆಸ್ಕೋವಾ ಅಂಡ್ ಸುನಿತಾ ವಿಲಿಯಮ್ಸ್ ಅಂಡ್ ಸೆಂಟ್ ಎಲೆನಾ. ಸೊ ಸರಿಯಾದ ಉತ್ತರ ಇಲ್ಲಿ ವ್ಯಾಲೆಂಟಿನಾ ಟೆರೆಸ್ಕೋವಾ. ಸೊ ಇದೇ ರೀತಿ ಇನ್ನೊಂದು ಕ್ವಶನ್ ರೈಸ್ ಆಗ್ಬೋದು ಸರ್. ಇಲ್ಲಿ ಭಾರತದ ಮೊಟ್ಟ ಮೊದಲ ವುಮೆನ್ ಆಸ್ಟ್ರೋನಾಯ್ಟ್, ಫಸ್ಟ್ ಇಂಡಿಯನ್ ವುಮೆನ್ ಆಸ್ಟ್ರೋನಾಯ್ಟ್ ಬಂದಾಗ, ಸೊ ಆನ್ಸರ್ ಏನಾಗುತ್ತೆ? ಸಾಕಷ್ಟು ಜನಕ್ಕೆ ಗೊತ್ತೇ ಇರಬೇಕು. ಕಲ್ಪನಾ ಚಾವ್ಲಾ, ಎಲ್ಲರೂ ಆಪ್ಷನ್ ಇದನ್ನೇ ಹಾಕಕ್ಕೆ ಹೋಗ್ತಾರೆ. ಎಸ್ ಸರ್, ಫಸ್ಟ್ ಇಂಡಿಯನ್, ಬಟ್ ಇಂಡಿಯನ್. ಸೊ ಫಸ್ಟ್ ಇಂಡಿಯನ್, ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ. ಕಲ್ಪನಾ ಚಾವ್ಲಾ, ಎಸ್ ಸರ್. ಸೊ ಇಂಡಿಯನ್ ಮೆನ್ಷನ್ ಆಗಿರಲಿಲ್ಲ ಅಂದ್ರೆ, ಸೊ ವ್ಯಾಲೆಂಟಿನಾ ಟೆರೆಸ್ಕೋವಾ. ವ್ಯಾಲೆಂಟಿನಾ ಟೆರೆಸ್ಕೋವಾ. ಸೊ ಇದರ ರಿಲೇಟೆಡ್ ಬಂದಾಗ ಆಸ್ಟ್ರೋನಾಟ್ ಬಂದಿದೆ ಸರ್, ಎರಡನೇ ಯಾತ್ರೆ ಬಂದಿದೆ. ಸ್ವಲ್ಪ ಇಸ್ರೋ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಿರಲ್ಲ ಸರ್. ಇಸ್ರೋ ಫುಲ್ ಫಾರ್ಮ್ ಕೇಳ್ತಾರೆ ಸರ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಈ ತರ ಹೆಡ್ ಕ್ವಾರ್ಟರ್, ಕೇಂದ್ರ ಕಚೇರಿ ಇರೋದು ಬೆಂಗಳೂರು. ಸೊ ಅದೇ ರೀತಿಯಾಗಿ ಬೆಂಗಳೂರಿಗೆ ನಾವೇನಂತೀವಿ ಅಂದ್ರೆ ಸರ್, ಸಿಲಿಕಾನ್ ಸಿಟಿ, ಸಿಲಿಕಾನ್ ಸಿಟಿ ಅಂತೀವಿ.
ಸಿಲಿಕಾನ್ ಸಿಟಿ ಅಂತೀವಿ, ಗ್ರೀನ್ ಸಿಟಿ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಸೊ ಸಾಕಷ್ಟು ಬಾರಿ ಕೇಳಿದ್ದಾರೆ ಸರ್, ಸಿಲಿಕಾನ್ ಸಿಟಿ ಅಂತ ಯಾಕೆ ಕರಿತೀವಿ ಸರ್? ಸೊ ಅಲ್ಲಿ ಇರುವಂತಹ ಐಟಿ ಕಂಪನಿಗಳು, ಏನಕ್ಕೆ ಐಟಿ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಅದನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅಂದ್ರೆ ಮೇಜರ್ ಹಬ್ ಅಂತ ಕರಿತೀವಿ, ಇಂಡಿಯಾದಲ್ಲೇನೆ ಮೇಜರ್ ಹಬ್ ಐಟಿಗೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಐಟಿ. ಬಿಟಿ ಕೂಡ ಸಾಕಷ್ಟು, ಬಯೋಟೆಕ್ನಾಲಜಿ ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಐಟಿ ಆಗಿರ್ಬೋದು ಬಿಟಿ ಆಗಿರ್ಬೋದು ಎಲ್ಲಾನು ಕೂಡ ಡೆವಲಪ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಂತಾನು ಕರಿತೀವಿ. ಚೇಂಜ್ ಆಗಿದಾರೆ, ಸೊ ಆನ್ಸರ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಬೇಕು. ಅಧ್ಯಕ್ಷ ಎಸ್ ಸರ್ ಅಪ್ಡೇಟ್ ಇರ್ಬೇಕಲ್ಲ. ಸೊ ಒಂದ್ ಸ್ವಲ್ಪ ಸರ್ಚ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ನೀವು ತಿಳಿಸಿದ್ರೆ ನಿಮಗೂ ತಲೆಯಲ್ಲಿ ಉಳಿಯುತ್ತೆ, ನಮಗೂ ಕೂಡ ಇಂಟರಾಕ್ಟ್ ಮಾಡ್ದಂಗ ಆಗುತ್ತೆ. ನೆಕ್ಸ್ಟ್ ಸುಲಿಂತಾ ವಿಲಿಯಮ್ಸ್ ಅವರು ಕೂಡ ಒಬ್ಬ ಫೇಮಸ್ ಗಗನಯಾತ್ರಿ ಅಂತ ಹೇಳ್ಬೋದು ನಾವು. ಸೊ ಇವರು ಕೂಡ ಏನು ಸ್ಪೇಸ್ ಸಮ್ ರಿಸರ್ಚ್ ಗಳಲ್ಲಿ ಭಾಗವಹಿಸಿದಂತಹ ಮಹಿಳೆ. ಸೊ ಅದೇ ರೀತಿಯಾಗಿ ಫಸ್ಟ್ ಒಂದು ಉಪಗ್ರಹ ಕೇಳ್ಬೋದು ಸರ್, ಸ್ಯಾಟಲೈಟ್ ಭಾರತದ ಆರ್ಯಭಟ್ಟ. ಆರ್ಯಭಟ್ಟ ಅಂತ ಬಂದ ತಕ್ಷಣ ನಮ್ಮ ಪ್ರಾಚೀನ ಕಾಲದ ಒಂದು ಫೇಮಸ್ ಸೈಂಟಿಸ್ಟ್ ಅಂತ ಹೇಳ್ಬೋದು, ಗುಪ್ತರ ಕಾಲಕ್ಕೆ ಸಂಬಂಧಿಸಿದವರು. ಸೊ ಗುಪ್ತರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಅವರ ಫೇಮಸ್ ಬುಕ್ ಕೇಳ್ಬೋದು ಸರ್, ಆರ್ಯಭಟೀಯ ಆರ್ಯಭಟೀಯ ಅಂತಕ್ಕಂಥದ್ದು ಇವರ ಒಂದು ಫೇಮಸ್ ಬುಕ್ ಆಗಿದೆ. ಅದೇ ರೀತಿಯಾಗಿ ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಶ್ರೀಗುಪ್ತ ಆಗಿರುತ್ತಾರೆ. ಸೊ ಅದರಲ್ಲಿ ಫೇಮಸ್ ದೊರೆಗಳು ಅಂತಂದ್ರೆ ಫಸ್ಟ್ ಶ್ರೀಗುಪ್ತ, ನಂತರ ಚಂದ್ರಗುಪ್ತ ಫಸ್ಟ್, ಚಂದ್ರಗುಪ್ತ ಮೌರ್ಯ, ಬರೀ ಚಂದ್ರಗುಪ್ತ ಫಸ್ಟ್, ಚಂದ್ರಗುಪ್ತ ಫಸ್ಟ್ ಫಸ್ಟ್. ಸೊ ಅದೇ ರೀತಿಯಾಗಿ ಇವರು ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂತ ಬಾಹುಬಲಿ ವಿಗ್ರಹವನ್ನು, ಇಲ್ಲ ಇಲ್ಲ ಇವ್ರಲ್ಲ ಸರ್, ಅದು ಏನು ಚೌಂಡರಾಯ ಗಂಗರ ಕಾಲಕ್ಕೆ ಬರ್ತಾರೆ, ಚೌಂಡರಾಯ ನಿರ್ಮಿಸ್ತಾನೆ. ಸೊ ಈ ಚಂದ್ರಗುಪ್ತ ಫಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ ಗುಪ್ತ ಶಕೆಯನ್ನ ಆರಂಭ ಮಾಡ್ತಾನೆ, ಗುಪ್ತ ಎರಾ ಅಂತ, ಗುಪ್ತ ಎರಾ, ಎರಾ ಮೀನ್ಸ್ ಶಕೆ. ಈಗ ಯಾವ ರೀತಿ ನಾವು ಶಾಲಿ ವಾಹನ ಶಕೆ ವಿಕ್ರಮ ಶಕೆ ಅಂತೆಲ್ಲ ಕರಿತೀವೋ ಅದೊಂದು ಎರಾ. ಸೊ ಅದೇ ರೀತಿ ಇವನಾದ ನಂತರ ಬಂದದ್ದು ಸಮುದ್ರಗುಪ್ತ, ಸಮುದ್ರಗುಪ್ತ ಅವನ್ನ ಇಂಡಿಯನ್ ನೆಪೋಲಿಯನ್ ಅಂತ ಕರಿತೀವಿ, ಇಂಡಿಯನ್ ನೆಪೋಲಿಯನ್ ಅಂತ ಕರಿತೀವಿ, ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳಿದ್ರೆ ಸಮುದ್ರಗುಪ್ತ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಇವನ ನಂತರ ಬಂದಿದ್ದು ಚಂದ್ರಗುಪ್ತ ಸೆಕೆಂಡ್, ಸೆಕೆಂಡ್ ಇರುವಂತಹ ಟೈಟಲ್ ವಿಕ್ರಮಾದಿತ್ಯ, ಚಂದ್ರಗುಪ್ತ ಸೆಕೆಂಡ್ಗೆ ವಿಕ್ರಮಾದಿತ್ಯ ಅನ್ನೋ ಬಿರುದಿತ್ತು. ಸೊ ಇಷ್ಟು ಒಂದು ಗುಪ್ತರ ಕಾಲಕ್ಕೆ. ಅಂದ್ರೆ ಮತ್ತೆ ಇನ್ನೊಂದು ಫೇಮಸ್ ಕ್ವಶನ್ ಜಾಸ್ತಿ ಕೇಳಿರುವಂತದ್ದು, ನಳಂದ ವಿಶ್ವವಿದ್ಯಾನಿಲಯ ಕಟ್ಟಿಸಿದವರು ಕುಮಾರಗುಪ್ತ, ಅದು ಕೂಡ ಗುಪ್ತರ ಕಾಲಕ್ಕೆ. ಸೊ ಈ ನಾಲ್ಕು ದೊರೆಗಳು ತುಂಬಾ ಇಂಪಾರ್ಟೆಂಟ್. ಒಂದು ಚಂದ್ರಗುಪ್ತ ಫಸ್ಟ್, ಅವನದೇನು ವಿಶೇಷತೆ, ಗುಪ್ತಯರ ಸ್ಟಾರ್ಟ್ ಮಾಡ್ದ, ಸಮುದ್ರಗುಪ್ತ ಇಂಡಿಯನ್ ನೆಪೋಲಿಯನ್, ಚಂದ್ರಗುಪ್ತ ಸೆಕೆಂಡ್ ಏನು ವಿಕ್ರಮಾದಿತ್ಯ ಅಂತ ಬಿರುದನ್ನ ಹೊಂದಿದವನು, ಅದು ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯ ಫೌಂಡರ್. ಸೊ ನಾಲ್ಕು ಗುಪ್ತ, ನಳಂದ ಯೂನಿವರ್ಸಿಟಿ, ಕುಮಾರಗುಪ್ತ, ಕುಮಾರಗುಪ್ತ. ಸೊ ಇಲ್ಲಿ ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಸರ್ ನೆಕ್ಸ್ಟ್ ನೋಡೋಣ, ಹೇಳ್ತಾ ಇದ್ರೆ ಹಿಂಗೆ ಚರ್ಚೆಗಳು ನಡೀತಾನೆ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್, ಎಷ್ಟು ಅಭ್ಯರ್ಥಿಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಅಗ್ನಿವೀರ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿರ್ತಾವ ನಮ್ಮ ಸಂಸ್ಥೆಯಲ್ಲಿ. ನಾನು ಸೈನ್ಸ್ ಸೊ ಫಿಸಿಕ್ಸ್ ಮ್ಯಾಥ್ಸ್ ಹೇಳ್ತೀನಿ, ಸರ್ ಜಿ ಕೆ ಕ್ಲಾಸ್ ಹೇಳ್ತಿರ್ತಾರೆ. ಸೊ ನಿಮ್ಗೆ ನಮ್ಮ ಕ್ಲಾಸ್ ತಿಳಿಯಾತಿದ್ವು ಅಂದ್ರೆ ಇವತ್ತು ನಮ್ಮ ಸಂಸ್ಥೆಗೆ ಸಂಪರ್ಕಿಸಿ, ಅದೇ ರೀತಿಯಾಗಿ ನಿಮ್ಮ ಕನಸಿನ ನೌಕರಿಯನ್ನು ಪಡೆದುಕೊಂಡು ಇವ್ರ ಹಾಗ ನೀವು ಕೂಡ ಜಾಬ್ ಸೇರ್ಕೋಬೇಕಾಗಿತ್ತಂದ್ರೆ ಇವತ್ತೇ ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಿ. ಅದಲ್ಲ ಬಂದೇ ಬರ್ತಾರೆ ಸರ್, ಇಷ್ಟೆಲ್ಲ ನೋಡಿದಾಗ ಯಾರಲ್ಲ ಒಂದು ಆಸೆ ಹುಟ್ಟುತ್ತೆ ಅಲ್ವಾ, ನಾವು ಕೂಡ ನೆಕ್ಸ್ಟ್ ಏನು ಹೇಳ್ತೀವಲ್ಲ ಆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ನಾವೇ ಇರ್ಬೇಕು ಅಂತ ಬಂದೇ ಬರ್ತಾರೆ. ಸಂಸ್ಥೆಯಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಯಾರು ವಯಸ್ಸಾದವರಿಲ್ಲ, ಎಲ್ಲ ಯಂಗ್ಸ್ಟರ್ಸ್ ನಿಮ್ ಜೊತೆಗೆ ಸರಿಯಾಗಿ ಅಡ್ಜಸ್ಟ್ ಆಗ್ತೀವಿ. ಅದೇ ರೀತಿಯಾಗಿ ಎಲ್ಲ ಅಪ್ಡೇಟೆಡ್ ಆಗಿರ್ತಕ್ಕಂತ ವರ್ಷನ್ಗಳಿದಾವೆ. ಸೊ ಯಾರು ವಯಸ್ಸಾದವರಿಲ್ಲ, ಸೊ ನಿಮ್ಗೇನು ಕಾಜಿ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಸಂಸ್ಥೆ ಒಳಗ ಎಲ್ಲರೂ ನಮ್ ಜೊತೆ ಫ್ರೆಂಡ್ಸ್ ತರ ಇರ್ತೀವಿ. ನಮ್ಗೇನ್ ಬಹಳ ವಯಸ್ಸಾಗಿದೆ, ನಾವು ಹೆಂಗೆ ಸರ್ ನಾವು ಒಂದು ಯುವಕರ ವೇದಿಕೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಮೌಂಟೇನ್ ಪೀಕ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತ. ಸೊ ಫಸ್ಟ್ ಆಫ್ ಆಲ್ ವಿಚ್ ಆಫ್ ದ ಫಾಲೋಯಿಂಗ್ ಕೊಟ್ಟಿರುವಂತದ್ರಲ್ಲಿ
ಮೌಂಟೇನ್ ಪೀಕ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ವರ್ಲ್ಡ್ ಹೈಯೆಸ್ಟ್ ಪೀಕ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇರುತ್ತೆ, ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂತ ಕೇಳಿದ್ದಾರೆ. ಶಿಖರ ಸರ್ ಯಾವುದು? ಕೆ ಟು. ಮೌಂಟ್ ಅಬು ಅಂತಾನು ಕರಿತೀವಿ ಇದನ್ನ. ಏನಂತ ಕರಿತೀವಿ ಮತ್ತೊಂದು ಹೆಸರಿಂದ? ಮೌಂಟ್ ಅಬು, ಎಂ ಟಿ ಅಬು, ಅಬು ಅಂತಾನು ಕರಿತೀವಿ. ಸೊ ಏನಕ್ಕೆ ಇದು ಒಂದ್ ಸ್ವಲ್ಪ ಕೆ ಟು ಅಂತ ಏನಕ್ಕೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಉಳಿಯುತ್ತೆ. ಎಸ್, ಸೊ ಕೆ ಟು ಅನ್ನೋದು ಏನಕ್ಕೆ ಬಂತು ಅಂದ್ರೆ, ಫಸ್ಟ್ ಒಂದ್ ಏನು ನಮ್ಮ ಭಾರತದಲ್ಲಿ ಎತ್ತರದ ಶಿಖರಗಳು ಅಂದ್ರೆ, ನಾವು ಇಲ್ಲಿ ಡಿಸ್ಕಸ್ ಒಂದು ಕ್ಲಾರಿಫಿಕೇಶನ್ ಇರಬೇಕು. ವರ್ಲ್ಡ್ ಹೈಯೆಸ್ಟ್ ಪೀಕ್ ಮೌಂಟ್ ಎವರೆಸ್ಟ್ ಯಾವುದು? ಮೌಂಟ್ ಎವರೆಸ್ಟ್, ಮೌಂಟ್ ಎವರೆಸ್ಟ್ ಅದಿರುವಂತದ್ದು ಯಾವುದು? ನೇಪಾಳದಲ್ಲಿ. ಅಂದ್ರೆ ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಇದು, ನಮ್ಮ ಭಾರತದ್ದು ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೇಪಾಳ ವರ್ಲ್ಡ್ ಹೈಯೆಸ್ಟ್ ಪೀಕ್, ವರ್ಲ್ಡ್ ಹೈಯೆಸ್ಟ್ ಪೀಕ್ ಎವರೆಸ್ಟ್. ಹೈಟ್ ಕೂಡ ಕೇಳ್ಬೋದು ಸಾಕಷ್ಟು ಸಲ, 8848 ಎಷ್ಟು ಮೀಟರ್. ಸೊ ಇದರ ಹೈಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಇದು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಆಗುತ್ತೆ, ಬಟ್ ನಮ್ಮ ಇಂಡಿಯಾದಲ್ಲಿ, ಇಂಡಿಯಾದಲ್ಲಿ ಹೈಯೆಸ್ಟ್ ಪೀಕ್ ಯಾವುದು? ಕೆ ಟು. ಅದೇ ರೀತಿ ವರ್ಲ್ಡ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್. ಓಕೆ ಸರ್, ವರ್ಲ್ಡ್ ಅಲ್ಲಿ ಫಸ್ಟ್ ಹೈಯೆಸ್ಟ್ ಬರೋದು ಮೌಂಟ್ ಎವರೆಸ್ಟ್, ಸೆಕೆಂಡ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಬರೋದು ಕೆ ಟು, ಕೆ ಟು ಬರುತ್ತೆ. ಅದೇ ಇಂಡಿಯಾ ಒಳಗೆ ಫಸ್ಟ್ ಬರೋದು ಮೌಂಟ್ ಅಬು, ಮೌಂಟ್ ಅಬು ಇಂಡಿಯಾ ಒಳಗೆ ಹೈಯೆಸ್ಟ್, ಇದು ವರ್ಲ್ಡ್ ಒಳಗೆ ಹೈಯೆಸ್ಟ್. ಸೊ ವರ್ಲ್ಡ್ ಒಳಗೆ ಸೆಕೆಂಡ್, ವರ್ಲ್ಡ್ ಒಳಗೆ ಫಸ್ಟ್. ಸಾಕಷ್ಟು ಕನ್ಫ್ಯೂಷನ್, ಅದಕ್ಕೆ ಒಂದ್ ಸ್ವಲ್ಪ ಕ್ಲಾರಿಟಿ ಇರಬೇಕು ಈ ವಿಷಯದಲ್ಲಿ. ಸೊ ಇದಕ್ಕೆ ಕೆ ಟು ಅಂತ ಬರೋಕೆ ಕಾರಣ, ಇದನ್ನ ನಾವು ಕಾರಾಕೋರಂ ರೇಂಜ್ ಅಂತ ಕರಿತೀವಿ. ರೇಂಜ್ ಮೀನ್ಸ್ ಶ್ರೇಣಿ, ಪರ್ವತ ಶ್ರೇಣಿ ಅಂತ. ಸೊ ಕಾರಾಕೋರಂ ಅನ್ನೋದು ಒಂದು ಪರ್ವತ ಶ್ರೇಣಿ, ಕಾಶ್ಮೀರ ವ್ಯಾಲಿಯಲ್ಲಿ ಬರುವಂತಹದ್ದು. ಸೊ ಫಸ್ಟ್ ಒಂದು ಬೆಟ್ಟವನ್ನು ಅಳತೆ ಮಾಡ್ತಾರೆ, ಅಂದ್ರೆ ಸಾಲಾಗಿ ಪರ್ವತಗಳನ್ನ ಅಳತೆ ಮಾಡಿರ್ತಾರೆ, ಎತ್ತರ ಎಷ್ಟಿದಾವೆ ಅಂತ. ಸೊ ಫಸ್ಟ್ ಆಲ್ರೆಡಿ ಒಂದನ್ನ ಕಾರಾಕೋರಂ ರೇಂಜ್ ಅಲ್ಲಿ ಅಳತೆ ಮಾಡಿರ್ತಾರೆ. ಸೊ ಅದಾದ ನಂತರ ಸೆಕೆಂಡ್ ಟೈಮ್ ಇದನ್ನ ಮೆಜರ್ಮೆಂಟ್ ತಗೊಂತಾರೆ. ಸೊ ಅದಕ್ಕೆ ಕೆ ಟು, ಕಾರಾಕೋರಂ ರೇಂಜ್ನ ಟೂನೇ ಎರಡನೇ ಬೆಟ್ಟ ಅಂತ, ಎರಡನೇ ಪರ್ವತ. ಸೊ ಅದಕ್ಕೋಸ್ಕರ ಕೆ ಟು ಅಂತಾನು ಕರಿತೀವಿ, ಮೌಂಟ್ ಅಬು ಅಂತಾನು ಕರಿತೀವಿ. ಇದು ಕಾರಾಕೋರಂ ರೇಂಜ್, ಇದು ಬರೋದಿಲ್ಲಿ ಕಾರಾಕೋರಂ ರೇಂಜ್ ಕಾಶ್ಮೀರ್ ವ್ಯಾಲಿ. ಸರಿ, ಈಗ ಮೌಂಟ್ ಎವರೆಸ್ಟ್ ಇರೋದು ನೇಪಾಳ, ರೇಂಜ್ ಕೇಳ್ಬೋದು. ಜಗತ್ತಿನ ಅತ್ಯಂತ ಎತ್ತರದ ಶಿಖರ, ಜಗತ್ತಿನ ಎರಡನೇ ಅತ್ಯಂತ ಎತ್ತರದ ಶಿಖರ, ಇಂಡಿಯಾದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಸಾರಿ ಕೆ ಟು ಅಥವಾ ಮೌಂಟ್ ಅಬು, ಮೌಂಟ್ ಅಬು. ಸೊ ಅದೇ ರೀತಿ ನಂದಾದೇವಿ ಬರ್ತಕ್ಕಂಥದ್ದು. ಸೊ ಉತ್ತರಾಖಂಡ ನಂದಾದೇವಿ ಉತ್ತರ. ಅದೇ ರೀತಿ ನಾವು ಸ್ವಲ್ಪ ಚರ್ಚೆನೂ ಮಾಡಿದ್ವಿ, ಒಂದು ಸ್ಟೋರಿನೂ ಹೇಳಿದ್ವಿ, ಚೆನ್ನಾಗೂ ಇದೆ ನೆನ್ಪಿಟ್ಕೊಳ್ಳಕ್ಕೆ. ಸಾಕಷ್ಟು ಉತ್ತರಾಖಂಡ್ ಬಗ್ಗೆ ಬರುವಂತಹದ್ದೆಲ್ಲಾನು ಕೂಡ ಅದ್ರಲ್ಲಿ ಕವರ್ ಆಗುತ್ತೆ. ಆ ವಿಡಿಯೋ ನೋಡಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಲಾಸ್ಟ್ ವಿಡಿಯೋ. ಎಸ್, ಓಕೆ, ನೆಕ್ಸ್ಟ್ ಹೋಗೋಣ ಸರ್. ಎಸ್ ಸರ್. ಸೊ ನೆಕ್ಸ್ಟ್, ಹೂ ಇಸ್ ದಿ ಫೌಂಡರ್ ಆಫ್ ಮೌರ್ಯ ಡೈನಸ್ಟಿ? ಹೂ ವಾಸ್ ದ ಫೌಂಡರ್ ಆಫ್ ಮೌರ್ಯ ಡೈನಸ್ಟಿ? ಸೊ ಆಪ್ಷನ್ಸ್, ಚಂದ್ರಗುಪ್ತ ಮೌರ್ಯ. ಎಸ್ ಸರ್, ಫೌಂಡರ್. ಎಸ್ ಸರ್, ಡೈನಸ್ಟಿ ಮೀನ್ಸ್ ಸಾಮ್ರಾಜ್ಯ. ಸೊ ಸಾಮ್ರಾಜ್ಯ ಅದೇ ರೀತಿ ನಾವು ಏನು ಮೂರು ರೀತಿಯಾಗಿ ಕೇಳ್ತಾರೆ, ಒಂದು ಎಂಪೈರ್, ಮತ್ತೊಂದು ಕಿಂಗ್ಡಮ್, ಮತ್ತೊಂದು ಡೈನಸ್ಟಿ. ಸೊ ಇಲ್ಲಿ ಡೈನಸ್ಟಿ, ಮೌರ್ಯ ಡೈನಸ್ಟಿಯ ಸ್ಥಾಪಕ, ಫೌಂಡರ್ ಮೀನ್ಸ್ ಸ್ಥಾಪಕ ಅಂತ ಕೇಳಿದ್ದಾರೆ. ಸೊ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯ ಆಗುತ್ತೆ ಸರ್, ಕ್ವೆಶ್ಚನ್ ಇದೆ. ಮೌರ್ಯ, ಮೌರ್ಯ ಅದೇ ಆಪ್ಷನ್. ಸೊ ಅವರೆಲ್ಲರೂ ಕೂಡ ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದವರು, ಬಟ್ ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ. ಸೊ ಅಶೋಕ, ಬಿಂದು, ಸಾರ, ಹರೀಶ್, ಚಂದ್ರ. ಸೊ ಇಲ್ಲಿ ಅಶೋಕನು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದವನು. ಸರ್, ಅಶೋಕನ ಬಗ್ಗೆ ಸ್ವಲ್ಪ ಡಿಸ್ಕಷನ್. ಎಸ್ ಸರ್, ಲಾಸ್ಟ್ ಬ್ಯಾಟಲ್ ಆಫ್ ಅಶೋಕ ಅಂತ ಕೇಳಿದ್ರೆ ಸರ್, ಅಶೋಕನ ಕೊನೆಯ ಯುದ್ಧ ಬಗ್ಗೆ ಕ್ವೆಶ್ಚನ್ ನಮ್ಮ ಗಣಿತದಲ್ಲಿ ಬಂದಿದೆ ಸರ್. ಬಂದಿದೆ ಕಳಿಂಗ, ಅಶೋಕನ ಕೊನೆಯ ಯುದ್ಧ ನಂತರ ತನ್ನ ವಾರ. ಸೊ ಇದು ಎಷ್ಟು ನಡೀತು ಅಂತ ಕೇಳಿದ್ರೆ ಸರ್ ಸಾಕಷ್ಟು ಬಾರಿ. ಸೊ ಅವರಿಗೆ ಹೇಳೋಣ ಸರ್. ಎಸ್ ಸರ್, ಕಳಿಂಗ ವಾರ, ಕಳಿಂಗ ವಾರ, ಕಳಿಂಗ ಯುದ್ಧ, ಅಶೋಕನ ಕೊನೆಯ ಯುದ್ಧ, ಇದಾದ ನಂತರ ಏನ್ ಬರುತ್ತೆ ಅಂತ ಸ್ಟೋರಿ ಹೇಳೋಣ ಸರ್. ಸೊ ಅದಕ್ಕಿಂತ ಮುಂಚೆ ಇದು ಯಾವಾಗ ನಡೀತು ಅಂತ ಸೊ ನೀವು ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ನೆಕ್ಸ್ಟ್ ಸರ್, ಅಶೋಕನ ಬಗ್ಗೆ ಸ್ವಲ್ಪ ಸ್ಟೋರಿ ಹೇಳೋಣ ಸರ್. ಎಸ್ ಸರ್, ಸೊ ಅಶೋಕ ಅಂತ ಬಂದಾಗ ಯಾವ ಸಾಮ್ರಾಜ್ಯ ಸರ್ ಇವನು? ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದಂತವನು, ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದಂತವನು. ಚಂದ್ರಗುಪ್ತ ಮೌರ್ಯ ಸ್ಥಾಪಕ ಆಗಿರ್ತಾನೆ. ಇವನು ಕೌಟಿಲ್ಯನ ಒಂದು ಸಹಾಯದಿಂದ ಈ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಕೌಟಿಲ್ಯ ಸಹಾಯದಿಂದ ಅಶೋಕ, ಇವನಿಗೆ ಇರುವಂತಹ ಮತ್ತೊಂದು ಹೆಸರುಗಳಂದ್ರೆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗೋಪ ಅಂತ ಕರಿತೀವಿ. ಇವರ ಫೇಮಸ್ ಬುಕ್ ಇಂಪಾರ್ಟೆಂಟ್.